ಬೆಳಗಾವಿ ಜಿಲ್ಲೆಯ ಅರಭಾವಿ ಮತಕ್ಷೇತ್ರದ ಮೆಳವಂಕೆಯಲ್ಲಿ ನೆರೆ ಸಂತ್ರಸ್ತರ ಅಹವಾಲನ್ನ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಲಿಸಿ ಅವರನ್ನ ಸಂತೈಸಿ ಪರಿಹಾರ ಕೊಡಿಸುವುದಾಗಿ ಭರವಸೆ ನೀಡಿದ್ರು. ಇತ್ತೀಚೆಗೆ ಸಂಭವಿಸಿದ ಪ್ರವಾಹದ ಫಜೀತಿಗೆ ಇಡೀ ಕರ್ನಾಟಕದ ಮುಕ್ಕಾಲು ಭಾಗ ಜಲಾವೃತಗೊಂಡು ಅಲ್ಲಿ ನೆಲೆಸಿದ್ದ ಜನರು ಅಕ್ಷರಶಃ ನರಳಿ ಹೋಗಿದ್ರು. ಇಂತಹ ನರಕಯಾತನೆಯ ಕೂಪದಲ್ಲಿದ್ದ ನಿರಾಶ್ರಿತರಿಗೆ ಅದೆಷ್ಟೋ ಸಂಘ ಸಂಸ್ಥೆಗಳು, ಜನಪ್ರತಿನಿಧಿಗಳು ಸೇರಿದಂತೆ ಸತೀಶ್ ಜಾರಕಿಹೊಳಿಯವರ ಮಾನವ ಬಂಧುತ್ವ ವೇದಿಕೆಯ ಕಾರ್ಯಕರ್ತರ ಸೇವಾ ಶ್ರಮ ಅವಿಸ್ಮರಣೀಯ ಎಂದರು. ಇನ್ನು ನೆರೆ ಸಂತ್ರಸ್ತರ ಪರಿಹಾರಕ್ಕೆ ರಾಜ್ಯ ಸರ್ಕಾರ ಘೋಷಿಸಿರೋ ಮೊತ್ತ ಸಾಕಾಗ್ತಾ ಇಲ್ಲ. ಇನ್ನೂ ಅಧಿಕ ಪರಿಹಾರ ನೀಡುವಂತೆ ಕಾಂಗ್ರೆಸ್ ಮುಖಂಡರೊಡಗೂಡಿ ಸದನದಲ್ಲಿ ಚರ್ಚಿಸುತ್ತೇವೆ ಎಂದರು. ಇದೇ ವೇಳೆ ಸತೀಶ್ ಜಾರಕಿಹೊಳಿಯವರ ಮಾನವ ಬಂಧುತ್ವ ವೇದಿಕೆ ಆಯೋಜಿಸಿರೋ ಆರೋಗ್ಯ ತಪಾಸಣೆ ಕಾರ್ಯಕ್ರಮಗಳು ಮೆಚ್ಚುಗೆಗೆ ಪಾತ್ರವಾಗಿವೆ ಎಂದು ತಿಳಿಸಿದರು. ಸಂದರ್ಭದಲ್ಲಿ ಲಖನ್ ಜಾರಕಿಹೊಳಿ, ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್, ಡಾ ಅರವಿಂದ ದಳವಾಯಿ, ಡಾ ರಾಜೇಂದ್ರ ಸಣ್ಣಕ್ಕಿ, ಲಕ್ಷ್ಮಣ್ ರಾವ್ ಚಿಂಗಳೆ ಸೇರಿದಂತೆ ಹಲ ಮುಖಂಡರು ಹಾಜರಿದ್ದರು. ನಾನು ವಿನಂತಿ ಮಾಡಿಕೊಳ್ತೇನೆ. ಸನ್ಮಾನ್ಯ ಶ್ರೀಯುತ ಸಿದ್ದರಾಮಯ್ಯ ಸಾಹೇಬರು ಮಾನ್ಯ ಕಾಂಗಳ ಕುರಿತು ಮೇಲ್ಕಾಣಿಸಿದ ವಿಷಯದತ್ತ ತಮ್ಮ ಗಮನ ಸೆಳೆಯುತ್ತಾ ಕೋರುವುದೇನೆಂದರೆ, ತಾವು ನೆರೆ ಸಂತ್ರಸ್ತರನ್ನು ಭೇಟಿಯಾಗಿ ಸಾಂತ್ವನ ಹೇಳಲು ಬಂದಿರುವುದು ನಮಗೆ ಅತೀವ ಸಂತೋಷ ಉಂಟು ಮಾಡಿದೆ. ವಿಸ್ತಾರ ಮತ್ತು ವ್ಯಾಪ್ತಿಯಲ್ಲಿ ಕಳೆದ ಒಂದು ಶತಮಾನದಲ್ಲಿಯೇ ಕಂಡು ಕೇಳರಿಯದಷ್ಟು ದೊಡ್ಡ ಪ್ರಮಾಣದ ಪ್ರವಾಹದಿಂದಾಗಿ ಉತ್ತರ ಕರ್ನಾಟಕ ತತ್ತರಿಸಿ ಹೋಗಿದೆ. ಕೃಷ್ಣಯ್ಯ ಉಪನದಿ ಘಟಪ್ರಭೆ ಹರಿದು ಹೋಗಿರುವ ಅರಭಾವಿ ಮತಕ್ಷೇತ್ರವು ನೆರೆ ರಾಕ್ಷಸನ ಅಬ್ಬರ ಅಟ್ಟಹಾಸದಿಂದಾಗಿ ನಲುಗಿ ಹೋಗಿದೆ. ಸುಮಾರು 25 ಹೆಚ್ಚು ಗ್ರಾಮಗಳು ನೆರೆ ಪೀಡಿತವಾಗಿದ್ದು ಸಾವಿರಾರು ಕುಟುಂಬಗಳು ಬೀದಿಗೆ ಬಂದಿರುತ್ತವೆ. ಜನರು ತಮ್ಮ ವಾಸದ ಮನೆಗಳು, ಜಾನುವಾರುಗಳು, ತುಂಬಿದ ಬೆಳೆ ಹಾಗೂ ಜಮೀನುಗಳಿಗೆ ಸಂಬಂಧಿಸಿದ ಅಮೂಲ್ಯ ದಾಖಲೆಗಳನ್ನು ಕಳೆದುಕೊಂಡಿರುತ್ತಾರೆ. ಕರ್ನಾಟಕ ಸರ್ಕಾರವು ಈವರೆಗೂ ಗಂಜಿ ಕೇಂದ್ರಗಳನ್ನು ಪ್ರಾರಂಭಿಸಿರುವುದನ್ನು ಬಿಟ್ಟರೆ ಯಾವ ಗಣನೀಯ ಪರಿಹಾರವನ್ನು ನೀಡಿರುವುದಿಲ್ಲ. ಗಂಜಿ ಕೇಂದ್ರಗಳು ನಿಂತು ಹೋಗಿದ್ದು ಮನೆಗಳನ್ನು ಕಳೆದುಕೊಂಡಿರುವ ಜನತೆ ಅಕ್ಷರಶಃ ನಿರಾಶ್ರಿತರಾಗಿದ್ದಾರೆ. ಆಗಲೇ ಉತ್ತು ಬಿತ್ತಲು ಸಾಲ ಮಾಡಿಕೊಂಡಿರುವ ರೈತರು ಈಗ ಮತ್ತೆ ದಿನನಿತ್ಯದ ಊಟಕ್ಕಾಗಿಯೂ ಮಾರವಾಡಿಗಳ ಬಳಿ ಸಾಲ ತರುವಂತಾಗಿದೆ ಮತ್ತು ಹೊಸ ಬೆಳೆ ಬೆಳೆಯಲಾಗದೆ ಬೀಜ ಮತ್ತು ಗೊಬ್ಬರಕ್ಕಾಗಿಯೂ ಸಾಲ ಮಾಡಬೇಕಾಗಿದೆ ಹೊಸ ಬೆಳೆ ಬೆಳೆಯಲು. ನದಿ ತೀರದ ಅನೇಕ ಹಳ್ಳಿಗಳು, ಈ ಭಾಗದ ದಂಡಿನ ಮಾರ್ಗದಲ್ಲಿ ಬರುವಂತಹ ಎಲ್ಲ ಹಳ್ಳಿಗಳು ಉಪ್ಪು ಮಿಶ್ರಿತ ಕುಡಿಯುವ ನೀರಿನ ಸಮಸ್ಯೆ, ಸೂಕ್ತ ರಸ್ತೆ ಸಂಪರ್ಕ ಹಾಗೂ ವಾಸದ ತಗ್ಗು ಪ್ರದೇಶದಿಂದಾಗಿ ಬಳಲುತ್ತಿವೆ. ಈ ಸಂದರ್ಭದಲ್ಲಿ ನಾವು ಸ್ವತಃ ಗಮನಿಸಿದ ಜನರ ಸಮಸ್ಯೆಗಳನ್ನು ಮತ್ತು ಸೂಕ್ತ ಪರಿಹಾರಗಳನ್ನು ಈ ಕೆಳಗಿನಂತೆ ಪಟ್ಟಿ ಮಾಡುವ ಮೂಲಕ ತಮ್ಮ ಅವಗಾಹನೆಗಾಗಿ ಸಲ್ಲಿಸ ಬಯಸುತ್ತೇವೆ. 1. ಸರ್ಕಾರವು ಸಂಪೂರ್ಣ ಮತ್ತು ಭಾಗಶಃ ಹಾನಿಗೊಳಗಾದ ಮನೆಗಳಿಗೆ ನೀಡುವುದಾಗಿ ಘೋಷಿಸಿರುವ ಪರಿಹಾರವು ಎತ್ತಕ್ಕೂ ಸಾಲದು. ಕಂದಾಯ ಇಲಾಖೆಯು ಸರ್ಕಾರಕ್ಕೆ ಸಲ್ಲಿಸಿದ ದಾಖಲೆಗಳನ್ನು ಪರಿಶೀಲಿಸಿ ನೋಡಲಾಗಿ ಸಂಪೂರ್ಣ ಹಾನಿಗೊಳಗಾದ ಮನೆಗಳು ಈ ದಂಡಿನ ಮಾರ್ಗದಲ್ಲಿ ಅತ್ಯಂತ ದೊಡ್ಡ ಹಳ್ಳಿ ಇದು. ಆಗಲೇ ಅಡಿಬಟ್ಟಿ ಗ್ರಾಮದಲ್ಲಿ ತಮಗೆ ಹೇಳಿದ ಹಾಗೆ ದಯವಿಟ್ಟು ಕ್ಷಮಿಸಬೇಕು ಎಲ್ಲ ಗ್ರಾಮಸ್ಥರ ಪರವಾಗಿ. ಚಿಗಟೊಳ್ಳಿ, ಮಳವಂಕಿ, ಅಡಿಬಟ್ಟಿ, ಕಲಾರ್ಕೊಪ್ಪ, ಸಜ್ಜಾಳ, ಹಡಗಿನಾಳ್, ಉದ್ಗಟ್ಟಿ, ಕಳಕಟ್ನಾಳ್ ಈ ಎಲ್ಲ ಗ್ರಾಮಗಳಿಂದ ಅಲ್ಲಿ ನೆರೆ ಸಂತ್ರಸ್ತರು ಬಂದಿದ್ದಾರೆ. ಅವರೆಲ್ಲರ ಪರವಾಗಿ, ಪಕ್ಷದ ಪರವಾಗಿ ಸನ್ಮಾನ್ಯ ಶ್ರೀಯುತ ಸಿದ್ದರಾಮಯ್ಯ ಸಾಹೇಬರು, ಮಾಜಿ ಮುಖ್ಯಮಂತ್ರಿಗಳು, ಕಾಂಗ್ರೆಸ್ ಪಕ್ಷದ ಸಂಸದೀಯ ನಾಯಕರು ಅವರನ್ನು ಹಾರ್ದಿಕವಾಗಿ ಸ್ವಾಗತಿಸುತ್ತೇನೆ. ಹಾಗೆಯೇ ನಮ್ಮ ನೆಚ್ಚಿನ ನಾಯಕರು, ಮಾಜಿ ಸಚಿವರು ಮತ್ತು ಮಾನ್ಯ ಶಾಸಕರು ಸನ್ಮಾನ್ಯ ಶ್ರೀಯುತ ಸತೀಶ್ ಜಾರಕಿಹೊಳಿ ಅವರನ್ನು ಕೂಡ ತಮ್ಮೆಲ್ಲ ಪರವಾಗಿ ನಾವು ಹಾರ್ದಿಕವಾಗಿ ಬೆಳಗಾವಿ ಗ್ರಾಮೀಣ ಭಾಗದ ಶಾಸಕಿ ಸಹೋದರಿ ಮತ್ತು ನಮ್ಮ ನಾಯಕಿಯರಾದ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಆಗಮಿಸಿದ್ದಾರೆ, ಅವರನ್ನು ಕೂಡ ತಮ್ಮೆಲ್ಲರಾಗಿ ಆಶೀರ್ವಿಸುತ್ತೇನೆ. ಇನ್ನೊಬ್ಬ ಶಾಸಕ ಸಹೋದರರು, ನನ್ನ ಆತ್ಮೀಯರು ಶ್ರೀಯುತ ಮಹಾಂತೇಶ್ ಕೌಂದಲ್ಗಿ ಅವರು ಬಂದಿದ್ದಾರೆ, ತಮ್ಮೆಲ್ಲರ ಪರವಾಗಿ ಅವರನ್ನು ಆರ್ಥಿಕವಾಗಿ ಸ್ವಾಗತಿಸುತ್ತೇನೆ. ಜಿಲ್ಲಾಧ್ಯಕ್ಷರಾದ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು, ಗೆಳೆಯರು ಶ್ರೀಯುತ ವಿನಯ್ ನಾವಲಗಟ್ಟಿ ಅವರು ಬಂದಿದ್ದಾರೆ. ಹಾಗೆ ಚಿಕ್ಕೋಡಿ ಭಾಗದ ಕಾಂಗ್ರೆಸ್ ಸಮಿತಿ ಜಿಲ್ಲಾ ಸಮಿತಿ ಅಧ್ಯಕ್ಷರಾದ ಹಿರಿಯರಾದ ಶ್ರೀಯುತ ಲಕ್ಷ್ಮಣ್ ರಾವ್ ಚಿಂಗಳೆ ಅವರು ಬಂದಿದ್ದಾರೆ, ಇಬ್ಬರು ಅಧ್ಯಕ್ಷರನ್ನು ಹಾರ್ದಿಕವಾಗಿ ಸ್ವಾಗತಿಸುತ್ತೇನೆ. ಹಾಗೆ
ನಮ್ಮ ಗೋಕಾಕದ ಯುವ ಮುಖಂಡರು ಗೆಳೆಯರು ಶ್ರೀಯುತ ಲಕ್ಕನ ಜಾಕಿಹೊಳಿ ಅವರನ್ನು ಕೂಡ ಕನ್ನಡ ಪರವಾಗಿ ಬೆಳಗಾವಿ ಜಿಲ್ಲೆ ಕಾಂಗ್ರೆಸ್ ಮುಖಂಡರಾದ ಶ್ರೀಯುತ ಸುನೀಲ್ ಹಣಮಣ್ಣವರ ಅವರನ್ನ, ರಾಜ್ಯ ಕುರುಬರ ಸಂಘದ ಅಧ್ಯಕ್ಷರಾದ ಶ್ರೀಯುತ ರಾಜನ್ ಸಣ್ಣಕ್ಕಿ ಅವರನ್ನ, ವೇದಿಕೆ ಮೇಲೆ ನಮ್ಮ ಅರ್ಬಾವಿ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ಶ್ರೀಯುತ ಗುರುರಾಜ್ ಮಾಜಿ ಸಚಿವರಾದಂತ ಸತೀಶ್ ಜಾರಕಿಹೊಳಿ ಅವರ, ಶಾಸಕಿಯಾದಂತ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ, ಮಹಾಂತೇಶ್ ಕೌಜಲ್ಗಿ ಅವರ, ಪೂಜ್ಯ ಸ್ವಾಮೀಜಿ ಅವರ, ಲಕ್ಕಣ್ಣವರ, ನಮ್ಮ ಜಿಲ್ಲಾ ಅಧ್ಯಕ್ಷರುಗಳಾದಂತ ವಿನಯ್ ಅವರ, ಚಿಂಗ್ಳೆ ಅವರ, ಇತರ ಎಲ್ಲ ಪಕ್ಷದ ಮುಖಂಡರುಗಳೇ, ಅರವಿಂದ ದರ್ವಾಯ್ ಅವರ, ಸಣ್ಣಕ್ಕಿ ಅವರ, ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಆತ್ಮೀಯ ಬಂಧುಗಳೇ, ತಾಯಂದಿರೇ, ಇತರ ಎಲ್ಲ ಸ್ನೇಹಿತರು, ಇದು ಹೆಚ್ಚು ಭಾಷಣ ಮಾಡ್ತಕ್ಕಂಥ ವೇದಿಕೆ ಅಲ್ಲ. ನಾವೆಲ್ಲರೂ ಕೂಡ ಬಂದಿರತಕ್ಕಂಥದ್ದು ಈ ಪ್ರವಾಹದಿಂದ ನಿಮಗೆ ಆಗಿರ್ತಕ್ಕಂಥ ತೊಂದರೆಗಳನ್ನ ವಿಚಾರಿಸ್ಲಿಕ್ಕೋಸ್ಕರವಾಗಿ ಬಂದಿರತಕ್ಕಂಥದ್ದು. ಇಲ್ಲಿ ನಾಲ್ಕೈದು ಊರಿನ ಜನ ನಮ್ಗಳ ಕಟ್ಟಷ್ಟೇ, ಇದು ಕೂಡ ಒಳ್ಳೆ ಕೆಲಸ, ಮತ್ತೆ ಮನುಷ್ಯರ ಜೀವ ಉಳಿಸ್ತಕ್ಕಂಥ ಕೆಲಸ ಇದು, ಇದನ್ನ ಮಾಡಬೇಕಾಗ್ತದೆ. ಮತ್ತೆ ಬೆಳೆ ಪರಿಹಾರ ಕೂಡ ಎನ್ಡಿ ಎಂತದು ನ್ಯಾಷನಲ್ ಡಿಸಾಸ್ಟರ್ಸ್ ರಿಲೀಫ್ ಆ ಸ್ಕೀಮ್ ಇದೆಯಲ್ಲ, ಅದರಲ್ಲಿ ಬಹಳ ಕಡಿಮೆ ಇದೆ. ಒಂದು ಹೆಕ್ಟೇರ್ಗೆ 3.5 ಸಾವಿರ ಅಲ್ಲ ಸಾರಿ 13.5 ಸಾವಿರ ಒಂದು ಹೆಕ್ಟೇರ್ಗೆ. ಅದು ಒಂದು ಎಕರೆಗೆ ಅಂತಂದ್ರೆ 5,000 ಬರ್ತದೆ. ಅದರಿಂದ ಏನ್ ಪ್ರಯೋಜನ ಆಗೋದಿಲ್ಲ. ಕನಿಷ್ಠ ಒಂದು ಎಕರೆ ಕಬ್ಬಿದ್ರೆ ಒಂದು ಎಕರೆಗೆ 50,000 ರೂಪಾಯಿನಾದ್ರೂ ಕೊಡಬೇಕು ಒಂದು ಎಕರೆಗೆ. ಆಗ ಮಾತ್ರ ಅವರಿಗೆ ಪಾಪ ರೈತರು ಅವರೆಲ್ಲ ಶ್ರಮ ಹಾಕಿ ಖರ್ಚು ಮಾಡಿ ಒಂದು ಕಬ್ಬು ಬೆಳಿಬೇಕಾದ್ರೆ ಒಂದು ಎಕರೆ 30,000 ರೂಪಾಯಿ ಆಗುತ್ತಲ್ಲ. ಬೇರೆ ಬೆಳೆಗಳ ಮೇಲೆ ಕೊಡಬೇಕು, ಏನೇನು ಬೆಳೆ ಹಾಕಿದರೆ ಅದನ್ನ ನೋಡ್ಕೊಂಡು ಕೊಡಬೇಕು. ಕಬ್ಬು ಹಾಕಿದರೆ ಕಬ್ಬು, ಅಥವಾ ಹೆಸರು ಹಾಕಿದರೆ ಹೆಸರು, ಇನ್ಯಾವುದೋ ಹತ್ತಿ ಹಾಕಿದರೆ ಹತ್ತಿ, ಇನ್ಯಾವುದೋ ಹಾಕಿದರೆ ಭತ್ತ ಹಾಕಿದರೆ ಬೇರೆ ಆ ಥರದ್ದು. ಆ ಬೆಳೆಗಳಿಗೆ ತಕ್ಕಂತೆ ಪರಿಹಾರ ಕೊಡ್ತಕ್ಕಂಥದ್ದು ಕೂಡ ಅತ್ಯಂತ ಅವಶ್ಯ. ಇದನ್ನು ಒತ್ತಾಯ ಮಾಡೋಣ. ಮತ್ತೆ ಒಂದು ಮನೆಯಲ್ಲಿ 2, 3, 4 ಅಣ್ಣ ತಮ್ಮದಿರು ಒಂದೇ ಮನೆಯಲ್ಲಿ ಇದ್ರೆ ಭಾಗ ಮಾಡಿಕೊಂಡು ಅವರಿಗೆ ಪ್ರತ್ಯೇಕವಾಗಿ ಒಂದೊಂದು ಮನೆಗಳನ್ನ ಕೊಡೋ ರೀತಿ ಮಾಡಬೇಕಾಗ್ತದೆ. ಪ್ರತಿಯೊಬ್ಬರಿಗೂ ಕೂಡ ಅವರಿಗೆ ಸ್ವತಂತ್ರವಾಗಿ ವಾಸ ಮಾಡಲಿಕ್ಕೆ ಅವರಿಗೆ ಪ್ರತ್ಯೇಕವಾಗಿ ಒಂದೊಂದು ಮನೆಗಳನ್ನ ಕೊಡಬೇಕಾಗ್ತದೆ. ಅದನ್ನು ನಾನು ಈಗಾಗಲೇ ಅಧಿಕಾರಿಗಳಿಗೆಲ್ಲ ಹೇಳಿದ್ದೇನೆ. ಸೊ ನಾನು ಬಾಗಲಕೋಟೆ ಜಿಲ್ಲಾಧಿಕಾರಿಗಳಿದ್ದೀನಿ, ಈಗ ಬೆಳಗಾವಿ ಜಿಲ್ಲಾಧಿಕಾರಿಗಳಿಗೂ ಬೆಳಿಗ್ಗೆ ನಿನ್ನೆ ಎಲ್ಲ ಹೇಳಿದ್ದೀನಿ. ನಾನು ಹೋದ ಮೇಲೆ ಸರ್ಕಾರಕ್ಕೂ ಕೂಡ ಒತ್ತಡ ಮಾಡ್ತಾ ಇದ್ದೀವಿ. ನಾಳೆ ನಮ್ಮ ಪಕ್ಷದ ವತಿಯಿಂದ ಇಡೀ ದಿನ ಪ್ರತಿಭಟನೆಯನ್ನು ಇಟ್ಟುಕೊಂಡಿದ್ದೀವಿ. ಇಡೀ ದಿನ ನಾವು 5-6 ಟೀಮ್ ಮಾಡಿದ್ದೆವು ನಮ್ಮ ಪಕ್ಷದಿಂದ. ಅವರೆಲ್ಲರೂ ಕೂಡ ಬಂದು ಹೋಗಿದ್ದಾರೆ, ನೋಡ್ಕೊಂಡು ಹೋಗಿ ವರದಿಯನ್ನು ಕೊಟ್ಟಿದ್ದಾರೆ. ಆ ವರದಿ ಆಧಾರದ ಮೇಲೆ ಸರ್ಕಾರಕ್ಕೆ ನಾವು
ಅಂತಿಮ ವರದಿಯನ್ನ ನಾವು ಕೊಡ್ತೀವಿ. ಅಲ್ಲಿ ಕೂಡ ಒತ್ತಾಯ ಮಾಡ್ತೀವಿ, ಅಸೆಂಬ್ಲಿಯಲ್ಲೂ ಕೂಡ ಕರೀಬೇಕು ಅಂತ ಒತ್ತಾಯ ಮಾಡ್ತೀನಿ. ಅಸೆಂಬ್ಲಿನಲ್ಲಿ ಕೂಡ ಇವೆಲ್ಲ ವಿಚಾರಗಳು ಚರ್ಚೆ ಆಗಬೇಕು, ಕೂಲಂಕಷವಾಗಿ ಚರ್ಚೆ ಆಗಿ ಮನೆಗಳಿಗೆ ಎಷ್ಟು ಪರಿಹಾರ ಕೊಡಬೇಕು, ಬೆಳೆ ಹಾನಿಯಾಗಿದ್ರೆ ಎಷ್ಟು ಪರಿಹಾರ ಕೊಡಬೇಕು, ಪುನರ್ವಸತಿ ಯಾವ ಥರ ಮಾಡಬೇಕು, ಹೇಗೆ ಮಾಡಬೇಕು, ಮೂಲಭೂತ ಸೌಕರ್ಯಗಳನ್ನು ಹೆಂಗೆ ಒದಗಿಸ್ಕೊಡ್ಬೇಕು, ಇವೆಲ್ಲ ವಿಚಾರಗಳ ಬಗ್ಗೆ ಚರ್ಚೆ ಮಾಡ್ತೀವಿ. ಅದು ನಾವು ಅಧಿಕಾರದಲ್ಲಿಲ್ಲ, ನಾವೆಲ್ಲ ವಿರೋಧ ಪಕ್ಷದಲ್ಲಿರೋದು. ಈಗ ಬಿಜೆಪಿ ಪಕ್ಷ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾರೆ, ಬಿಜೆಪಿ ಪಕ್ಷ ಇದೆ, ಸೊ ಅವರಿಗೆ ನಾವು ತೀವ್ರವಾಗಿ ಒತ್ತಡ ಹಾಕ್ತೀವಿ. ಕಾಕ್ತಾಳೀಯ ಎಂಬಂತೆ 2009 ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿದ್ರು, ಆಗಲೂ ಪ್ರವಾಹ ಬಂತು. ಈಗ ಮುಖ್ಯಮಂತ್ರಿ ಆಗಿದ್ದಾರೆ, ಈಗಲೂ ಪ್ರವಾಹ ಬಂತು. ನಾನು 5 ಮುಖ್ಯಮಂತ್ರಿ ಆಗಿದ್ದೆ, ದೈವವಶಾತ್ ಪ್ರವಾಹ ಬರಲಿಲ್ಲ. ಬರಬೇಕು ಅಂತ ಹೇಳಲ್ಲ ನಾನು, ಅದೇನು ಯಡಿಯೂರಪ್ಪ ಪ್ರವಾಹ ಮಾಡ್ತವನೆ ಅಂತಲ್ಲ ನನ್ನ ಅಭಿಪ್ರಾಯ. ಪಾಪ ಅವ್ರು ಮುಖ್ಯಮಂತ್ರಿ ಆಗಿರುವಾಗ ಬಂದವೆ ಪ್ರವಾಹ ಆಗಿದೆ. ಅದು ಯಾರೇ ಇರಲಿ, ಸರ್ಕಾರ ಯಾರಿರ್ತಾರೆ ಅವರು ಜನರ ಕಷ್ಟಕ್ಕೆ ಸ್ಪಂದಿಸಬೇಕು, ಅದು ಸರ್ಕಾರದ ಕರ್ತವ್ಯ ಜವಾಬ್ದಾರಿ. ಇದಕ್ಕಿಂತ ಒಳ್ಳೆ ಕೆಲಸ ಇನ್ಯಾವ್ದು ಮಾಡೋಕ್ಕಾಗುತ್ತೆ? ಅದನ್ನೇ ನಾನು ಹೇಳ್ತಾ ಇದ್ದೆ ಸತೀಶ್ಗೆ, ಜನರ ಸೇವೆ ಮಾಡಿದೆಯಲ್ಲ. ಈಗ ನೋಡಿ ಇಲ್ಲಿ ಮೆಡಿಕಲ್ ಕ್ಯಾಂಪ್ ಅರೇಂಜ್ ಮಾಡಿದ್ದಾರೆ. ಜನಿಸಿ ಕಷ್ಟದಲ್ಲಿರುವಾಗ ಜನರಿಗೆ ನಾವು ಸಹಾಯ ಮಾಡ್ತೀವಲ್ಲ, ಅವ್ರ ಸೇವೆ ಮಾಡ್ತೀವಲ್ಲ, ಇದೇ ದೇವರು ಮಾಡ್ತಕ್ಕಂಥ ಸೇವೆ ಅಂತಕ್ಕಂಥದ್ದು. ಅಲ್ವಾ, ಜನಸೇವೆ ಜನಾರ್ಧನ ಸೇವೆ, ಇದನ್ನ ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು. ಸೊ ಇದನ್ನ ಎಲ್ಲರೂ ಕೂಡ ಮಾಡ್ತಾ ಇದ್ದಾರೆ, ಅವ್ರಿಗೆಲ್ರಿಗೂ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ನೀವೆಲ್ಲ ನಮ್ಮ ಪಕ್ಷದ ಮುಖಂಡರುಗಳೆಲ್ಲ ಮಾಡಿದ್ದೀರಿ, ಅವ್ರಿಗೆಲ್ರಿಗೂ ಧನ್ಯವಾದಗಳನ್ನು ಹೇಳ್ತೀನಿ. ಸೊ ನಿಮ್ಮ ಜೊತೆ ಇರ್ತೀವಿ, ನೀವ್ಯಾರು ಕೂಡ ಆತಂಕ ಪಡಬೇಡಿ, ಭಯ ಪಡಬೇಡಿ. ನಿಮಗೆ ಸಹಾಯ ಮಾಡಿಸ್ಲಿಕ್ಕೆ ಎಲ್ಲ ಪ್ರಯತ್ನ ಹೋರಾಟ ಮಾಡ್ತೀವಿ. ಯಡಿಯೂರಪ್ಪನವ್ರ ಸರ್ಕಾರಕ್ಕೆ ಕಿವಿ ಇಂಟ್ತೀವಿ, ಒಂದು ವೇಳೆ ಕೇಳದೆ ಹೋದ್ರೆ ಬೀದಿಗಿಳಿದು ನಿಮ್ಮ ಪರವಾಗಿ ಹೋರಾಟ ಮಾಡ್ತೀವಿ. ಆಗ್ಬೋದಲ್ವಾ? ಎಲ್ರಿಗೂ ನಮಸ್ಕಾರ.